ನೀವು ನಿಮ್ಮ ಕಿರುಬೆರಳು ಹಾಗೂ ಹೆಬ್ಬೆರಳಿರುವ ನಡುವೆ ಕೋನವನ್ನು ಎಂದಾದರೂ ಅಳೆದು ನೋಡಿದ್ದೀರಾ? ಇದು ನಿಮಗೆ 180 ಅಂಶವೆಂದು ಎನಿಸಿರಬಹುದು. ಆದರೆ ನಾವು ಈಗ ಇದನ್ನು ಅಳೆಯೋಣ. ಅಂಗೈಯನ್ನು ಕಾಗದ ಮೇಲಿಟ್ಟು ಬೆರಳುಗಳ ಆಕಾರವನ್ನು ಗುರುತಿಸುವ ಹಾಗೂ ಹೆಬ್ಬೆರಳಿನ ಹಾಗೂ ಮಧ್ಯದಿಂದ ಒಂದು ಗೆರೆ ಹೊಡೆದು ಕೆಳಗೆ ತರುವ. ಇದೇ ರೀತಿಯಾಗಿ ಕಿರುಬೆರಳಿನಿಂದಲೂ ಕೂಡ ಒಂದು ಗೆರೆ ತಂದು ಈ ಮೊದಲಿನ ಗೆರೆಗೆ ಕೂಡಿಸಿದರೆ ಅಲ್ಲಿಯ ಕೋನವು ಕೇವಲ 95 ಇರುವುದು ಎಂಬುದನ್ನು ನೀವು ಗಮನಿಸಬಹುದು. ಅಂದರೆ ಅದು ಕೆಲವರ ಅಳತೆ ಇದಕ್ಕಿಂತ ಸ್ವಲ್ಪ ಹೆಚ್ಚಿರಬಹುದು, ಆದರೆ ಇದು 90 ಹೆಚ್ಚಿದೆ. ಎಓ ಈ ಕೋನ 95. ಇದೇ ರೀತಿ ಉಳಿದ ಬೆರಳುಗಳ ನಡುವಿನ ಕೋನವೆಷ್ಟಿರುವುದು ಎಂಬುದನ್ನು ಕೂಡ ಕಂಡಬಹುದು. ಈ ಬೆರಳುಗಳಿಂದ ಒಂದು ಗೆರೆಗಳು ಬೇರೆ ಬೇರೆ ಬಿಂದುವಿನ ಹತ್ತಿರ ಒಂದುಗೂಡುತ್ತವೆ. ಆದರೆ ಈ ಕೋನಗಳನ್ನು ನಾವು ಗುರುತಿಸುವ ಕಿರುಬೆರಳು ಹಾಗೂ ಚಿಕ್ಕ ಬೆರಳಿನ ನಡುವೆ 26, ಮಧ್ಯಬೆರಳು ಹಾಗೂ ಚಿಕ್ಕ ಬೆರಳಿನ ನಡುವೆ 11, ಮಧ್ಯಬೆರಳು ಹಾಗೂ ತೋರು ಬೆರಳಿನ ನಡುವೆ 20, ಹಾಗೂ ತೋರು ಬೆರಳು ಮತ್ತು ಹೆಬ್ಬೆಟ್ಟಿನ ನಡುವೆ 38 ಕೋನವಿರುತ್ತದೆ. ಈ ಎಲ್ಲ ಗೆರೆಗಳು ಒಂದೇ ಬಿಂದುವಿನಲ್ಲಿ ಬರೆದಿದ್ದರೂ ಎಲ್ಲ ಕೋನಗಳ ಬೇರಿದು ಮಾತ್ರ ಕಿರುಬೆರಳು ಹಾಗೂ ಹೆಬ್ಬೆರಳಿನ ನಡುವೆ ಕೋನದಷ್ಟು ಇರುವುದು.